ಮಾಜಿ ಸಚಿವ ಎ ಮಂಜು ಜೆಡಿಎಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಟಿ ರಾಮಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಿರುಗೇಟನ ಕೊಟ್ಟಿದ್ದಾರೆ ಎಚ್ಡಿ ರೇವಣ್ಣ ವಿರುದ್ಧ ಶಾಸಕ ಎಟಿ ರಾಮಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾನು ಸುಳ್ಳು ಹೇಳೋಕೆ ತುಂಬಾ ಭಯಪಡ್ತೀನಿ ಆದರೆ ಸತ್ಯ ಹೇಳೋಕೆ ನಾನು ಹಿಂಜರಿಯೋದಿಲ್ಲ ನಾನು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹಾಸನದಲ್ಲಿ ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ ಎ ಮಂಜು ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ರೇವಣ್ಣ ವಿರುದ್ಧ ಶಾಸಕ ಎಟಿ ರಾಮಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ಸುಳ್ಳು ಹೇಳೋಕೆ ತುಂಬಾ ಭಯಪಡ್ತೀನಿ ಆದರೆ ಸತ್ಯ ಹೇಳೋಕೆ ನಾನು ಹಿಂಜರಿಯೋದಿಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸುವುದು ನನಗೆ ಇಷ್ಟವಿರಲಿಲ್ಲ ಆತ್ಮಸಾಕ್ಷಿಯಂತೆ ನಾನು ಪ್ರಜ್ವಲ್ ರೇವಣ್ಣ ಹೆಸರು ಹೇಳಲಿಲ್ಲ ಇದೇ ವಿಚಾರಕ್ಕೆ ಕೆಲವರಿಗೆ ಕೋಪ ಇರಬಹುದು ನನ್ನ ವಿರುದ್ಧ ಸಂಚು ಕೂಡ ರೂಪಿಸಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು ನಾನು ಹೊರಗಡೆಯವರನ್ನ ಯಾಕೆ ದೂಷಣೆ ಮಾಡಲಿ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮನೆಯೊಳಗೆ ಇರೋ ಜನರೇ ಅಲ್ವಾ ಮನೆ ಹಾಳು ಮಾಡುವುದು ಅಂತ ಅವರು ಹೇಳಿದ್ದಾರೆ ಅವರ ಮನೆಗೆ ಅವರೇ ಬೆಂಕಿ ಹಾಕೊಂಡಿದ್ದಾರೆ ಮುಂದೆ ಆ ಬೆಂಕಿ ಯಾರನ್ನ ಸುಡುತ್ತೆ ಅಂತ ಕಾಸು ನೋಡಿ ಅಂತ ಹಾಸನದಲ್ಲಿ ಪರೋಕ್ಷವಾಗಿ ಎಟಿ ರಾಮಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಅವರು ಬನ್ನಿ ನೋಡೋಣ ಕಾರಣ ಚರ್ಚೆ ಮಾಡ್ಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ ಸತ್ಯ ಹೇಳಲಿಕ್ಕೆ ಸುಳ್ಳು ಹೇಳಲಿಕ್ಕೆ ಬಹಳ ಭಯಪಡ್ತೀನಿ ನಾನು ಸತ್ಯ ಹೇಳಲಿಕ್ಕೆ ಏನು ಹಿಂಜರಿಕೆ ಇಲ್ಲ ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ ಜನರ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ಕಾರಣ ನಾನು ಮೊದಲು ಹೇಳಿದೆ ಸ್ವಾರ್ಥಕ್ಕಾಗಿ ನಾನು ರಾಜಕಾರಣ ಮಾಡಿದೋನು ಮಾಡಿಲ್ಲ ಮಾಡೋದಿಲ್ಲ ಜನರಿಗೋಸ್ಕರ ಮಾಡಿದ್ದೀನಿ ತೀರ್ಮಾನ ಜನರಿಗೆ ಬಿಡ್ತೀನಿ ಖಂಡಿತವಾಗಿಯೂ ಮುಂದುವರಿತೀನಿ ಎಲ್ಲಿಯವರೆಗೆ ನನ್ನ ಶಕ್ತಿ ಇರ್ತದೆ ಅಲ್ಲಿಯವರೆಗೆ ಅನ್ಯಾಯದ ವಿರುದ್ಧ ಅಸತ್ಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ ನನಗೆ ಅವರ ಹಾಸನ ಜಿಲ್ಲೆಯಿಂದ ಬಿಟ್ಟು ತುಮಕೂರು ಜಿಲ್ಲೆಗೆ ಹೋಗಲಿಕ್ಕೆ ನಾನು ಚನ್ನಪಟ್ಟಣದಲ್ಲಿ ಒಂದು ಸಭೆ ನಡೀತು ಪೂರ್ವಭಾವಿ ಸಭೆ ಯಾರನ್ನು ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂಥೇಳಿ ನೀವು ಕೆಲವರು ಮಾಧ್ಯಮ ಮಿತ್ರರು ಇದ್ರೇನು ಎಲ್ಲರೂ ಕೂಡ ಅವ್ರ ಹೆಸರನ್ನು ಹೇಳಿದ್ರು ಪ್ರಜ್ವಲ್ ರೇವಣ್ಣ ನಿಂತು ಕೊಡಬೇಕು ಅಂತ ನಾನು ಹೇಳಿದ್ದು ನಾನು ನೋಡಿ ಹೇಳಲಿಲ್ಲ ನನಗೆ ಅಭಿಪ್ರಾಯ ಇರಲಿಲ್ಲ ಅಂತ ಹಿರಿಯ ಮುತ್ಸದ್ದಿಯನ್ನು ಜಿಲ್ಲೆಯಿಂದ ಹೊರ ಕಳಿಸ್ಲಿಕ್ಕೆ ನನಗೆ ಆತ್ಮ ಒಪ್ತಿರಲಿಲ್ಲ ಅದರಿಂದ ಆತ್ಮಸಾಕ್ಷಿ ಅಂತ ನಾನು ಆ ವಿಷಯ ಹೆಸರನ್ನು ಹೇಳಲಿಲ್ಲ ಅದಕ್ಕೆ ಅದಕ್ಕೆ ಕೆಲವರಿಗೆ ನನ್ನ ಮೇಲೆ ಕೋಪ ಇರಬಹುದು ಅದಕ್ಕೆ ನಾನೇನು ಎದುಗೊಂದೋದಿಲ್ಲ ಅಥವಾ ಅವ್ರ ಮುಂದೆ ಹೋಗಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು